ನಮಸ್ಕಾರ, ಇದು ರಾಜರುಚಿ, ಉತ್ತರ ಕರ್ನಾಟಕದ ಅಭಿರುಚಿ. ಬರ್ರಿ, ಇವತ್ತೊಂದು ಸಿಂಪಲ್ ಆದಂಥ, ರುಚಿಕಟ್ಟಾದಂಥ, ಅತಿ ಬೇಗನೆ ಮಾಡುವಂಥ ರೆಸಿಪಿನ ನಿಮ್ಮನ್ನು ತೊಗೊಂಡು ಬಂದಿದ್ದೀನಿ. ಮನೆಯೊಳಗೆ ಪಲ್ಯ ಮಾಡೋಕ್ಕೇನೂ ಇಲ್ಲ, ನಮ್ಮ ಫ್ರಿಜ್ ಒಳಗೆ ಮೊಸರಷ್ಟೇ ಐತಿ, ಏನು ಮಾಡೋದು ಅಂತೇಳಿ ನೀವು ತಲೆ ಕೆಡಿಸ್ಕೊಂಡಿರ. ಈ ರೆಸಿಪಿ ನಿಮಗೆ ಭಾಳ ಅನುಕೂಲ ಆಕತಿ, ಮತ್ತು ಭಾಳ ಜಲ್ದಿ ಆಕತಿ, ಮತ್ತು ಎಲ್ಲರೂ ಮನೆಯೊಳಗೆ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಐತಿದ, ಮತ್ತು ಎಲ್ಲದಕ್ಕೂ ಇದ ಕಾಂಬಿನೇಷನ್ ಆಗುವಂಥ ರೆಸಿಪಿ. ಈ ರೆಸಿಪಿನ ನೀವು ಖಂಡಿತ ಮಾಡ್ತೀರಿ ಅಂತ ನಂಬಿ ನಿಮ್ಮ ಮುಂದೆ ಈ ವಿಡಿಯೋನ ತೊಗೊಂಬರಾಕತ್ತಿದ್ದೀನಿ. ಇದಕ್ಕೆ ನಾವೆಲ್ಲ ಏನು ಬಳಸಿದ್ದೀವಿ, ಹೆಂಗೆ ಮಾಡಿದ್ದೀವಿ ಅಂತ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬಾಜು ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ನಾವು ಎಣ್ಣೆ ಹಾಕಿ ಒಗ್ಗರಣೆ ಹಾಕಕತ್ತೀವ್ರಿ. ಈಗ ಅದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಅಜವಾನ್ ಕಾಳು ಹಾಕಿವಿ, ರುಚಿ ಚಲೋ ಬರ್ತೈತಿ. ಅದಕ್ಕೆ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿನ ಸಣ್ಣ ಪೀಸ ಕಟ್ ಮಾಡ್ಕೊಂಡಿವಿ, ಬಾಯಾಗ ಅಲ್ಲಲ್ಲೇ ಸಿಗಬೇಕಂತೇಳಿ ಬೆಳ್ಳುಳ್ಳಿನ ಸುಲಿದ ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿವಿ. ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಕತ್ತೀವಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗಿತ್ತಂದ್ರೆ ಜಾಸ್ತಿ ಹಾಕ್ರಿ, ಬೇಡಪ್ಪ ಅಂತಂದ್ರೆ ಕಡಿಮೆ ಹಾಕ್ರಿ. ಈಗ ನಾವು ಒಗ್ಗರಣೆ ರೆಡಿ ಆಗೈತಿ. ಇಲ್ಲಿ ಮೊಸರಿಗೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಸೇರ್ಸಾಕತ್ತೀವಿ. ಅದಕ್ಕೆ ಧನಿಯಾ ಪೌಡರ್ ಹಾಕೀವಿ, ಗರಂ ಮಸಾಲ ಹಾಕೀವಿ. ಮಸಾಲೆ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಚಮಚೆ ಅಥವಾ ಒಂದು ಬಿಟ್ರೆ ತೊಗೊಂಡು ಅದನ್ನು ಸಣ್ಣಂಗೆ ನೈಸ್ ಮಾಡ್ಕೊಳ್ಳೋದು ನೋಡ್ರಿ. ಗಟ್ಟಿ ಗಟ್ಟಿ ಇರ್ತೈತಲ್ಲ ಗಟ್ಟಿ ಮೊಸರು, ಅದು ಒಂದೇ ಥರ ಬರಬೇಕಿರೋದು, ಬೆಟರ್ ಒಂದೇ ಥರ ಬರಬೇಕಂತೇಳಿ ಅದನ್ನು ತಿರುಗಿಸಾಕತ್ತೀವಿ. ಎಲ್ಲ ಮಿಕ್ಸ್ ಆಗೈತೆ ಮಸಾಲ. ಈ ಮಿಕ್ಸ್ ಆದ ನಂತರ ನಾವೇನು ಅದನ್ನು ಒಗ್ಗರಣೆ ಹಾಕಿದ್ವಲ್ಲ ಆ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಿಬಿಡೋದ್ರಿ. ಮಿಕ್ಸ್ ಮಾಡಿ ಮತ್ತು ಅದನ್ನು ಒಂದೇ ರೊಟೇಷನ್ ಒಳಗೆ ತಿರುಗಿಸ್ಬಿಡೋದು ನೋಡ್ರಿ. ಈಗೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಯಿತು, ನಮ್ಮ ರೆಸಿಪಿ ರೆಡಿ ಆಯಿತು. ಈ ರೆಸಿಪಿ ನೀವು ಪುರಿ ಜೊತೆ ಸವಿಬೋದು, ಚಪಾತಿ ಜೊತೆ ಸವಿಬೋದು, ರೊಟ್ಟಿ ಜೊತೆ ಸವಿಬೋದು, ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಕತಿ. ನಾವೀಗ ಅದನ್ನು ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಳಕತ್ತೀವಿ. ಈಗ ನಾವು ಇದನ್ನು ಮಾಡಿದ್ದೀವಿ, ನಿಮಗೆ ಎಲ್ಲ ಗೊತ್ತಾಗಿರ್ಬೋದು, ಇದು ದಹಿ ತಡ್ಕ, ಮೊಸರು ಒಗ್ಗರಣೆ ಅಂತಾರೆ. ಈ ಮೊಸರು ಒಗ್ಗರಣೆನ ನೀವು ಯಾವಾಗ ಬೇಕಾದಾಗ ಮಾಡ್ಕೋಬೋದು. ಮನೆಯೊಳಗೆ ಪಲ್ಯಕ್ಕೆ ಏನೂ ಇಲ್ಲ, ಏನು ಮಾಡೋದಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ಈ ರೆಸಿಪಿನ ಮಾಡಿರಿ, ರುಚಿ ನೋಡಿರಿ. ಮನೆಯೊಳಗೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕನೂ ಇವರು ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಭಾಳ ರುಚಿಕಟ್ಟಾಗಿರ್ತೈತಿ, ಮತ್ತು ಭಾಳ ಜಲ್ದಿ ಹಾಕತ್ತಿರಿ. ಇದು ಏನು ಭಾಳ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಇಮ್ಮಿಡಿಯೇಟ್ ಆಕತಿ. ಈ ವಿಡಿಯೋ ಹೆಂಗೆ ಬಂದೈತಿ ಅಂತೇಳಿ ಕಾಮೆಂಟ್ ಒಳಗೆ ತಿಳಿಸೋದ ಮರಿಬೇಡ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ, ನಮಸ್ಕಾರ.